ಆಗಸ್ಟ್ ಏಳು ಮತ್ತು ಆಗಸ್ಟ್ ಒಂಬತ್ತರಂದು ಎರಡು ದಿನ ಜುಲೈ ಮತ್ತು ಆಗಸ್ಟ್ ತಿಂಗಳ ಗೃಹಲಕ್ಷ್ಮಿ ಕಂತಿನ ಹಣವನ್ನು ಕೊಡ್ತೇವೆ ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಘೋಷಣೆಯನ್ನು ಮಾಡಿದರು ಆದರೆ ವಾಸ್ತವವಾಗಿ ನೋಡ್ತಾ ಹೋದರೆ ಜುಲೈ ತಿಂಗಳ ಹಣ ಬಂತ ಆಗಸ್ಟ್ ತಿಂಗಳ ಹಣ ಬಂತ ಅಂಥೇಳಿ ಪರಿಶೀಲನೆ ಮಾಡಿದಾಗ ಬರೀ ಶೇಕಡ ಅರುವತ್ತು ಪರ್ಸೆಂಟ್ ಮಾತ್ರ ಜುಲೈ ತಿಂಗಳ ಕಂತಿನ ಹಣ ಬಂದಿದೆ ಅಂದರೆ ಇನ್ನೂ ನಲವತ್ತು ಪರ್ಸೆಂಟ್ ಗೃಹಲಕ್ಷ್ಮಿಯರಿಗೆ ಮನೆಯೊಡತಿಯರಿಗೆ ಹಣ ಇನ್ನೂ ಕೂಡ ರಿಲೀಸ್ ಆಗದೆ ಇರುವಂಥ ಮಾಹಿತಿ ಲಭ್ಯ ಆಗಿರೋದು ಅದು ದಸರಾ ಹಬ್ಬದ ಒಳಗಡೆ ಎರಡೂ ತಿಂಗಳ ಕಂತಿನ ಹಣ ಎರಡು ದಿನ ಬಿಟ್ಟು ಪ್ರತ್ಯೇಕವಾಗಿ ಬರುತ್ತೆ ಅಂಥೇಳಿ ಮಾಹಿತಿ ಇತ್ತು ಆದರೆ ವಾಸ್ತವವಾಗಿ ನೋಡ್ತಾ ಹೋದರೆ ಆ ರೀತಿಯಾಗಿ ಎರಡೂ ಕಂತಿನ ಹಣ ಬರಲಿಲ್ಲ ಮೊದಲೇ ಮೂರು ತಿಂಗಳಿಂದ ವೇಟ್ ಮಾಡ್ತಾ ಇದ್ದರು ಗೃಹಲಕ್ಷ್ಮಿಯರು ಮನೆಯೊಡತಿಯರು ಫಲಾನುಭವಿಗಳು ಎಷ್ಟು ಜನ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷದಷ್ಟು ಗೃಹಲಕ್ಷ್ಮಿಯರು ವೇಟ್ ಮಾಡ್ತಾಯಿದ್ರು ಬಟ್ ಆದರೆ ಎರಡು ತಿಂಗಳ ಕಂತಿನ ಹಣ ಬರದೇ ಇರೋದು ಇದು ಸದ್ಯಕ್ಕೆ ವಾಸ್ತವ ಒಂದು ತಿಂಗಳ ಕಂತಿನ ಹಣ ಮಾತ್ರ ಬಂದಿದೆ ಅದು ಶೇಕಡ ಅರುವತ್ತರಷ್ಟು ವರೆಗೂ ಇನ್ನೂ ನಲವತ್ತು ಪರ್ಸೆಂಟ್ ಮಹಿಳೆಯರಿಗೆ ಗೃಹಲಕ್ಷ್ಮಿಯರಿಗೆ ಹಣ ಇನ್ನೂ ಅವರ ಬ್ಯಾಂಕ್ ಖಾತೆಗೆ ರವಾನೆ ಆಗಬೇಕಾಗಿದೆ ಯಾಕೆ ಈ ತಡ ಆಗ್ತಾಯಿದೆ ಮೊದಲೇ ಡೇಟ್ ಅನೌನ್ಸ್ ಆಗಿದ್ದರೂ ಕೂಡ ಯಾಕಿಷ್ಟು ತಡ ಆಗ್ತಿದೆ ಅನ್ನೋದ್ರ ಬಗ್ಗೆ ಸಚಿವರು ಒಂದಷ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆ ಸ್ಪಷ್ಟನೆಯಲ್ಲಿ ಮೊದಲನೇದು ಈ ಹಿಂದನೂ ಕೂಡ ಅದೇ ರೀತಿಯಾದಂಥ ಸ್ಪಷ್ಟನೆ ಕೊಟ್ಟಿದ್ದರು ಏನು ಅಂದರೆ ತಾಂತ್ರಿಕ ಕಾರಣ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನೋದನ್ನು ಹೇಳ್ತಾಯಿದ್ರು ಮೊದಲೇ ತುಂಬ ಡಿಲೇ ಆಗಿತ್ತು ಮೂರು ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ ಅಂತೇಳಿ ವೇಟ್ ಮಾಡ್ತಾಯಿದ್ರು ಜೂನ್ ತಿಂಗಳ ಕಂತಿನ ಹಣವೇ ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ದವು ಇನ್ನು ಜುಲೈ ತಿಂಗಳ ಕಂತಿನ ಹಣ ಏನಿದೆ ಅದು ಬಂದಿದ್ದು ಈಗ ದಸರಾ ಹಬ್ಬಕ್ಕೆ ಸೊ ಇನ್ನೂ ಫಾರ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಹಣ ಹೋಗಬೇಕಾಗಿದೆ ಹಾಗಾದರೆ ಅವ್ರಿಗೆಲ್ಲರಿಗೂ ಕೂಡ ಉಳಿದವರಿಗೆಲ್ಲರಿಗೂ ಕೂಡ ಯಾವಾಗ ಹೋಗುತ್ತೆ ಅಂತ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಕೂಡ ಏನು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಉದ್ಭವ ಆಗುತ್ತೆ ಯಾವಾಗ ಅಂತ ಹೇಳಿ ಯಾಕಂದರೆ ಇಲ್ಲಿ ಕೂಡ ಪ್ರಾಬ್ಲಮ್ ಆಗ್ತಾ ಇರೋದು ಏನು ಅಂತಂದರೆ ತಾಂತ್ರಿಕ ಕಾರಣದ ಜೊತೆಗೆ ಬೇರೆ ಎರಡು ಕಾರಣಗಳನ್ನು ಕೂಡ ಸೊ ಖುದ್ದು ಸಚಿವರೇ ಹೇಳಿಕೆಯನ್ನು ನೀಡಿದ್ದಾರೆ ಏನು ಅಂತಂದರೆ ಒಂದು ಜಿ ಎಸ್ ಟಿ ಯಾರ್ಯಾರು ಫೈಲ್ ಮಾಡ್ತಾ ಇದ್ದಾರೆ ಅವರಿಗೆ ಹಣ ವರ್ಗಾವಣೆ ಆಗ್ತಾ ಇಲ್ಲ ಅಂತೇಳಿ ಈ ಹಿಂದಿನ ವೀಡಿಯೋದಲ್ಲೂ ಕೂಡ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಸೊ ಅವ್ರಿಗೆ ಹೋಗ್ತಾ ಇಲ್ಲ ಅಂಥೇಳಿ ಒಂದು ಎರಡನೇದು ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ಅಂದರೆ ಐ ಟಿ ಫೈಲ್ ಮಾಡ್ತಾ ಇದ್ದಾರೆ ಅದು ಏನು ಪತಿ ಆಗಿರ್ಬೋದು ಅಥವಾ ಪತ್ನಿ ಆಗಿರ್ಬೋದು ಇಬ್ಬರಲ್ಲಿ ಯಾರಾದರೂ ಒಬ್ಬರು ಈ ಕೆಲಸ ಮಾಡಿದರೆ ಅವ್ರನ್ನೂ ಕೂಡ ಗೃಹಲಕ್ಷ್ಮಿಯ ಪಟ್ಟಿಯಿಂದ ಹೊರಗಡೆ ಇಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಈಗ ಉದಾಹರಣೆಗೆ ಪತ್ನಿ ಅವ್ರದ್ದು ಐ ಟಿ ಫೈಲ್ ಮಾಡಿಲ್ಲ ಜಿ ಎಸ್ ಟಿ ಫೈಲ್ ಮಾಡಿಲ್ಲ ತೊಂದರೆ ಇಲ್ಲ ಆದರೆ ಅವರ ಪತಿ ಐ ಟಿ ಫೈಲ್ ಇದ್ದಾರೆ ಅಥವಾ ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ದಾರೆ ಅಂದರೆ ಅವರನ್ನು ಈ ಹಿಂದೆ ಒಂದು ಹನ್ನೊಂದು ತಿಂಗಳ ಕಂತಿನ ಹಣ ತೆಗೆದುಕೊಂಡಿದ್ರು ಕೂಡ ಅವರನ್ನು ಹೊರಗಿಡುವಂಥ ಕೆಲಸ ಆಗ್ತಾ ಇದೆ ಸೊ ಇದರಿಂದಾಗಿ ಸಾಕಷ್ಟು ತೊಂದರೆನೂ ಕೂಡ ಆಗ್ತಾ ಇರೋದು ಇದರ ಜೊತೆಗೆ ಮತ್ತಾರನ್ನು ಹೊರಗಡೆ ಇಟ್ಟಿದ್ದಾರೆ ಅಂತ ನೋಡೋದಾದರೆ ಈ ಹಿಂದೆ ಆಧಾರ್ ಮತ್ತು ಪಾನ್ ಕಾರ್ಡ್ ಏನಿದೆ ಅದನ್ನು ಲಿಂಕ್ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಸೂಚನೆಯನ್ನು ನೀಡಿತ್ತು ಯಾರು ಲಿಂಕ್ ಮಾಡಿದ್ದಿಲ್ವೋ ಅವರಿಗೆ ದಂಡ ಸಹಿತ ಲಿಂಕ್ ಮಾಡಲಿಕ್ಕೂ ಕೂಡ ಕೊನೆ ಅವಕಾಶವನ್ನು ಕೊಟ್ಟಿತ್ತು ಸೊ ಆ ಡೇಟ್ ಎಕ್ಸ್ಟೆಂಡ್ ಆಗಿದೆ ಒಂದು ಸಾವಿರ ರೂಪಾಯಿ ದಂಡ ಕಟ್ಟಿ ಕೂಡ ಲಿಂಕನ್ನು ಮಾಡಿದವರು ಕೂಡ ಇದ್ದಾರೆ ಭಾಳಷ್ಟು ಜನ ಇದ್ದಾರೆ ಅವ್ರು ಯಾರ್ಯಾರು ದಂಡ ಕಟ್ಟಿ ಪಾನ್ ಮತ್ತು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿದ್ರು ಅವರ ಸ್ಟೇಟಸ್ ಏನಿದೆ ಅವರನ್ನು ಕೂಡ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ದಾರೆ ಹೇಳಿ ಪರಿಗಣಿಸಿ ಅಂದರೆ ಇಲ್ಲಿ ಆಗ್ತಿರೋದು ತಾಂತ್ರಿಕ ಸಮಸ್ಯೆ ಇದು ಟೆಕ್ನಿಕಲ್ ಪ್ರಾಬ್ಲಮ್ ಪರಿಗಣಿಸಿ ಐ ಟಿ ಅವರು ಕೂಡ ಕೊಡ್ತಿರೋದೇನೆಂದರೆ ಇವ್ರನ್ನೂ ಕೂಡ ಪಟ್ಟಿಯಿಂದ ಹೊರಗಡೆ ಇಡುವಂಥ ಕೆಲಸ ಆಗಿದೆ ನಿಜವಾಗ್ಲೂ ಬಡವರು ಶ್ರಮಿಕರು ಯಾರು ಫಲಾನುಭವಿ ಇದ್ರಲ್ಲ ಕಳೆದ ಹನ್ನೊಂದು ತಿಂಗಳ ಕಂತಿನ ಹಣವನ್ನು ತೆಗೆದುಕೊಂಡಿದ್ರು ಅಥವಾ ಕಳೆದ ಎಂಟು ತಿಂಗಳ ಕಂತಿನ ಹಣವನ್ನು ತೆಗೆದುಕೊಂಡಿದ್ರು ಅವರು ಈಗ ಪಟ್ಟಿಯಿಂದ ಹೊರಗೋಗುವಂಥ ಕೆಲಸ ಆಗಿದೆ ಇದು ಅನಿವಾರ್ಯವಾಗಿ ಆಗಿರುವಂಥದ್ದು ಮತ್ತು ಸರ್ಕಾರದ ನಿರ್ಲಕ್ಷ್ಯದಿಂದ ಆಗಿರೋದಂತಲೂ ಕೂಡ ಹೇಳ್ಬೋದು ಸೊ ಈ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಒಟ್ಟು ರಿಜಿಸ್ಟ್ರೇಷನ್ ಆಗಿರೋದೆಷ್ಟು ಅಂದರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷದಷ್ಟು ರಿಜಿಸ್ಟ್ರೇಷನ್ ಆಗಿದ್ದರು ಬಂದಿರೋದು ಮಾತ್ರ ಒಂದು ಕೋಟಿ ಈ ಹಿಂದೆ ಒಂದೆರಡು ತಿಂಗಳ ಹಿಂದೆ ನೋಡಿದ್ರೆ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಗೃಹಲಕ್ಷ್ಮಿಯವರಿಗೆ ಹಣ ಕೊಡ್ತಾಯಿದ್ರು ಈಗ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಆಗಿದೆ ಅದರ ಸಂಖ್ಯೆ ಆದರೆ ಇನ್ನುಳಿದಂಥ ನಾಲ್ಕು ಲಕ್ಷ ಏನಿದೆಯಲ್ಲ ಆ ನಾಲ್ಕು ಲಕ್ಷ ಗೃಹಲಕ್ಷ್ಮಿಯವರಿಗೆ ಈಗಲೂ ಕೂಡ ಹಣ ಇಲ್ಲ ಇದರಲ್ಲಿ ಏ ಮೂರು ಪ್ರಮುಖವಾದಂಥ ಕಾರಣ ಒಂದು ಫಲಾನುಭವಿ ಅಲ್ಲದೆ ಇರೋರು ಎರಡನೇದು ಜಿ ಎಸ್ ಟಿ ಅಥವಾ ಐ ಟಿ ಫೈಲ್ ಮಾಡಿದವರು ಇದು ಎರಡನೇದಾದರೆ ಮೂರನೇದು ಈ ರೀತಿಯಾಗಿ ಆಧಾರ್ ಮತ್ತು ಪಾನ್ ಲಿಂಕ್ ಮಾಡಿದವರು ಯಾರ್ಯಾರು ಇದ್ದಾರಲ್ಲ ಅವರು ಲಿಂಕ್ ಮಾಡುವಂಥ ಸಂದರ್ಭದಲ್ಲಿ ದಂಡ ಏನಾದರೂ ಕಟ್ಟಿದರೆ ಅವರನ್ನು ಕೂಡ ಪಟ್ಟಿಯಿಂದ ಹೊರಗಿಡುವಂಥ ಕೆಲಸನೂ ಕೂಡ ಆಗಿದೆ ಇದು ಸಾಕಷ್ಟು ತೊಂದರೆ ಆಗ್ತಾ ಇರೋದು ಅಂಥೇಳಿ ಖುದ್ದು ಸಚಿವರೇ ಹೇಳ್ತಾ ಇದ್ದಾರೆ ಹಾಗಾದರೆ ಇವರಿಗೆ ಮುಂದೆ ಹಣ ಬರುತ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯೂ ಕೂಡ ಉದ್ಭವ ಆಗ್ತದೆ ಇದರ ಬಗ್ಗೆನೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನು ಕೇಳಿದಾಗ ಜಿ ಎಸ್ ಟಿ ಫೈಲ್ ಮಾಡುವವರು ನಿಜವಾಗಲೂ ಕೂಡ ಶ್ರೀಮಂತರಲ್ಲ ಮಧ್ಯಮ ವರ್ಗದವರು ಅತಿ ಏನು ಬಡವರ್ಗದವರು ಕೂಡ ಇದ್ದಾರೆ ಆದರೆ ಬಿಸ್ನೆಸ್ ಮಾಡುವಂಥ ಸಂದರ್ಭದಲ್ಲಿ ಜಿ ಎಸ್ ಟಿ ಫೈಲ್ ಮಾಡೋದು ಅನಿವಾರ್ಯತೆ ಆಗಿದೆ ಈ ಹಿನ್ನೆಲೆಯಲ್ಲಿ ಅದನ್ನು ನೀವು ಪರಿಗಣನೆ ತೆಗೆದುಕೊಳ್ಬೇಡಿ ಅದನ್ನು ಸ್ಟೇಟಸ್ ರೀತಿಯಾಗಿ ಅಂದರೆ ಶ್ರೀಮಂತಿಕೆ ಅನ್ನೋ ರೀತಿಯಾಗಿ ಅದನ್ನು ಪರಿಗಣಿಸಬೇಡಿ ಅಂಥೇಳಿ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಿ ಇಲಾಖೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಆದಾಯ ತೆರಿಗೆ ಇಲಾಖೆಗೆ ಮನವಿಯನ್ನು ಮಾಡಿದೆ ಸೊ ಅಲ್ಲಿಂದ ಪಟ್ಟಿ ಬರಬೇಕಾಗಿದೆ ಅಂದರೆ ಇಲ್ಲ ಅವರನ್ನು ಕೂಡ ರಿಲ್ಯಾಕ್ಸೇಷನ್ ಮಾಡಬೇಕು ಅಂಥೇಳಿ ಈ ಬಗ್ಗೆ ಸರ್ಕಾರನೂ ಕೂಡ ಅಂದರೆ ಸಿ ಎಮ್ ಸಿದ್ದರಾಮಯ್ಯರು ಕೂಡ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ ಆ ರೀತಿ ಆದರೆ ನಿಮಗೆ ಜಿ ಎಸ್ ಟಿ ಫೈಲ್ ಮಾಡೋರ ಸಂಖ್ಯೆ ಏನಿದೆಯಲ್ಲ ಅದೇ ಜಾಸ್ತಿ ಇರೋದು ಅತಿ ಹೆಚ್ಚು ಅವ್ರನ್ನೂ ಕೂಡ ಮತ್ತೆ ಆ್ಯಡ್ ಮಾಡಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಇದು ಆಗಸ್ಟ್ ತಿಂಗಳ ಮಾಹಿತಿಯನ್ನು ಜುಲೈ ತಿಂಗಳ ಮಾಹಿತಿಯನ್ನು ಕೊಟ್ಟೆ ಸಿಕ್ಸ್ಟಿ ಪರ್ಸೆಂಟ್ ಹಣ ಕೊಟ್ಟಿದ್ದಾರೆ ಇನ್ನೂ ಫಾರ್ಟಿ ಪರ್ಸೆಂಟ್ ಹಣ ಕೊಡಬೇಕಾಗಿದೆ ಅದು ಇನ್ನೂ ಒಂದು ತಿಂಗಳುವರೆಗಾಗುತ್ತಾ ಅಂಥೇಳಿ ಪ್ರಶ್ನೆಯನ್ನು ಕೂಡ ಮಾಡ್ತಾಯಿದ್ದಾರೆ ಇಲ್ಲ ಇನ್ನೊಂದು ವಾರದಲ್ಲೇ ಬರುತ್ತೆ ಆದರೆ ಈ ಜಿ ಎಸ್ ಟಿ ರೀತಿಯಾಗಿ ಐ ಟಿ ರೀತಿಯಾಗಿ ಏನಾದರೂ ಡಿಲೀಟ್ ಏನಾದರೂ ಮಾಡಿದರೆ ಅವರಿಗೆ ಹಣ ವರ್ಗಾವಣೆ ಆಗೋದಿಲ್ಲ ಇದು ಜುಲೈ ತಿಂಗಳ ಮಾಹಿತಿ ಇನ್ನು ಆಗಸ್ಟ್ ತಿಂಗಳ ಮಾಹಿತಿಯನ್ನು ನೋಡೋದಾದರೆ ಆಗಸ್ಟ್ ತಿಂಗಳಲ್ಲಿ ಇನ್ನು ಯಾವಾಗ ಕೊಡ್ತಾರೆ ಆ್ಯಕ್ಚುಲಿ ಹೇಳಿದ್ದು ಅಕ್ಟೋಬರ್ ಒಂಬತ್ತನೇ ತಾರೀಕು ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂತೇಳಿ ಟಿಲ್ ಟುಡೇ ಇದುವರೆಗೂ ಆಗಸ್ಟ್ ತಿಂಗಳ ಕಂತಿನ ಹಣ ಬಂದಿಲ್ಲ ಆದರೆ ಒಂದು ಸಮಾಧಾನ ಸಂಗತಿ ಏನಂದರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಕಂತಿನ ಹಣ ಅಂದರೆ ಒಂದು ತಿಂಗಳು ಎರಡು ಸಾವಿರದ ಐದುನೂರು ಕೋಟಿ ಅಂದಾಜು ಬೇಕಾಗತ್ತೆ ಅದೇ ರೀತಿಯಾಗಿ ಎರಡು ತಿಂಗಳ ಕಂತಿನ ಹಣವನ್ನು ಐದು ಸಾವಿರ ಕೋಟಿ ಏನಿದೆ ಅಷ್ಟು ಕೋಟಿ ಅನುದಾನವನ್ನು ಈಗಾಗಲೇ ಆರ್ಥಿಕ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ಧಿ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿದೆ ಅವರು ಈಗ ಒಂದು ತಿಂಗಳದು ಕಂಪ್ಲೀಟ್ ಪ್ರೋಸೆಸ್ ಆದಮೇಲೆ ಎರಡನೇ ತಿಂಗಳದು ಕೂಡ ಕಂಪ್ಲೀಟಾಗಿ ಪ್ರೊಸೆಸನ್ನು ಶುರು ಮಾಡ್ತೀವಿ ಅನ್ನೋ ಲೆಕ್ಕದಲ್ಲಿದ್ದಾರೆ ಇಲ್ಲಿ ಜಿಲ್ಲೆಗಳ ಆಧಾರದ ಮೇಲೆ ಹೋಗ್ತಾ ಹೋಗುತ್ತೆ ಒಂದು ಜಿಲ್ಲೆಯಲ್ಲಿ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಆಗಿತ್ತಂದರೆ ಎರಡನೇದು ಕೂಡ ಕೆಲಸ ಆಟೋಮೆಟಿಕ್ಲಿ ಸೈಮೆಂಟೇನಿಯಸ್ಲಿ ಕೆಲಸನೂ ಕೂಡ ಆಗುತ್ತೆ ಆದರೆ ಮೊದಲನೇ ಕಂತಿನ ಮೊದಲನೇ ಜಿಲ್ಲೆಯ ಹಣವೇ ಇನ್ನೂ ಹೋಗಿಲ್ಲ ಅಂತನ್ನೋದಾದರೆ ಎರಡನೇ ತಿಂಗಳ ಕಂತಿನ ಹಣ ಹೋಗೋದು ತಡವಾಗ್ಬೋದು ಹಾಗಾದರೆ ಆಗಸ್ಟ್ ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ ಅಂದರೆ ದೀಪಾವಳಿ ಹಬ್ಬದ ಒಳಗಡೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಬಹುತೇಕ ಬರುತ್ತೆ ಯಾಕಂದರೆ ಹಣ ಈಗಾಗಲೇ ವರ್ಗಾವಣೆ ಆಗಿದೆ ನಿಮ್ಮ ನಿಮ್ಮ ಬ್ಯಾಂಕ್ಗಳ ಬ್ಯಾಂಕ್ಗಳಿಗೆ ಡಿ ಬಿ ಟಿ ಮೂಲಕ ಹಣ ವರ್ಗಾವಣೆ ಆಗೋದು ಮಾತ್ರ ಬಾಕಿ ಇರೋದು ಸೊ ಇದು ಆಗಸ್ಟ್ ತಿಂಗಳ ಮಾಹಿತಿಯನ್ನು ಕೂಡ ಕೊಟ್ಟೆ ಹಾಗಾದರೆ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣ ಇನ್ಯಾವಾಗ ಬರುತ್ತೆ ಇದು ಪ್ರಶ್ನೆ ಇರೋದು ಈ ಪ್ರಶ್ನೆಗೆ ಈಗಾಗಲೇ ಆರ್ಥಿಕ ಇಲಾಖೆಗೆ ಒಂದು ಮನವಿಯನ್ನು ಅಂದರೆ ಪ್ರಪೋಸಲನ್ನು ಪ್ರತಿ ತಿಂಗಳು ಕೂಡ ಹೀಗೆ ಹೀಗೆ ಕಂಪ್ಲೀಟ್ ಆಗಿದೆ ಒಂದು ತಿಂಗಳು ಆ ತಿಂಗಳ ಕಂತಿನ ಹಣವನ್ನು ಕೊಡಿ ಅಂಥೇಳಿ ಡಿಪಾರ್ಟ್ಮೆಂಟ್ ಆರ್ಥಿಕ ಇಲಾಖೆ ಕೇಳುತ್ತೆ ಆರ್ಥಿಕ ಇಲಾಖೆ ಆ ಕೋರಿಕೆಯ ಮೇರೆಗೆ ಪ್ರಪೋಸಲನ್ನ ಮೇರೆಗೆ ಲೆಟರನ್ನು ಅಂದರೆ ಹಣವನ್ನು ಬಿಡುಗಡೆ ಮಾಡುವಂಥ ಕೆಲಸನೂ ಕೂಡ ಮಾಡುತ್ತೆ ಈ ಹಿಂದೆ ಮೂರು ತಿಂಗಳು ಭಾಳ ಡಿಲೇ ಆಗಿತ್ತು ಎರಡು ತಿಂಗಳ ಕಂತಿನ ಹಣವನ್ನು ಮಾತ್ರ ರಿಲೀಸ್ ಮಾಡಿದರು ಈಗ ಒಂದು ತಿಂಗಳ ಕಂತಿನ ಹಣವನ್ನು ರಿಲೀಸ್ ಮಾಡ್ತಾರೋ ಅಥವಾ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಎರಡು ತಿಂಗಳು ಸೇರಿ ಹಣವನ್ನು ರಿಲೀಸ್ ಮಾಡ್ತಾರೋ ಅನ್ನೋದ್ರ ಬಗ್ಗೆನೂ ಕೂಡ ಪ್ರಶ್ನೆಗಳಿದ್ದಾವೆ ಹೇಗೆ ಹಣವನ್ನು ರಿಲೀಸ್ ಮಾಡ್ತಾರೆ ಅದರ ಆಧಾರದ ಮೇಲೆ ಇವರು ಹಣವನ್ನು ವರ್ಗಾವಣೆ ಮಾಡುವಂಥ ಕೆಲಸನೂ ಕೂಡ ಆಗುತ್ತೆ ಸೊ ಯಾವಾಗ ಬರ್ಬೋದು ಅಂಥೇಳಿ ಏನಾದರೂ ಮಾಡೋದಾದರೆ ಅಥವಾ ಟೆಂಟಿಟಿವ್ ರೀತಿಯಾಗಿ ಕ್ಯಾಲೆಂಡರ್ ಆಫ್ ಇವೆಂಟ್ ರೀತಿ ಏನು ಡಿಪಾರ್ಟ್ಮೆಂಟ್ ಮಾಡ್ಕೊಂಡಿರ್ತಾರಲ್ಲ ಆ ರೀತಿ ಚೆಕ್ ಮಾಡಿದರೆ ಈ ತಿಂಗಳ ಅಂತ್ಯದವರೆಗೂ ಅಲ್ಲ ನೆಕ್ಸ್ಟ್ ಮಂತ್ ಅಂತ್ಯದ ಒಳಗಡೆ ಅಂದರೆ ನೆಕ್ಸ್ಟ್ ಮಂತ್ ನಿಮಗೆ ನವಂಬರ್ ಅಂತ್ಯದ ಒಳಗಡೆ ಬರುವಂಥ ಸಾಧ್ಯತೆ ಹೆಚ್ಚಿದೆ ಅದು ಯಾವ ತಿಂಗಳದು ಸೆಪ್ಟೆಂಬರ್ ತಿಂಗಳದು ಅಕ್ಟೋಬರ್ ತಿಂಗಳದು ಇದು ಡಿಲೇ ಆಗ್ತಾನೆ ಹೋಗ್ತಾ ಇದೆ ಈ ಡಿಲೇ ಪ್ರೋಸೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಡಿಪಾರ್ಟ್ಮೆಂಟ್ ಏನು ಪ್ರಯತ್ನಗಳನ್ನು ಮಾಡಬೇಕು ಆ ಎಲ್ಲ ಪ್ರಯತ್ನಗಳನ್ನು ಕೂಡ ಇದೆ ಬಟ್ ಅದು ಯಾವುದು ಕೂಡ ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗದೆ ಇರೋದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಭಾಳಷ್ಟು ಜನ ಇದ್ರ ಮೇಲೇ ಡಿಪೆಂಡ್ ಆಗಿದ್ದಾರೆ ಕೆಲವರು ತೀರ್ಥ ಕ್ಷೇತ್ರಗಳಿಗೆ ಇದಕ್ಕೆ ಹೋಗಲಿಕ್ಕೆ ಸಾರಿಗೆ ಬಸ್ಸಲ್ಲೇನೋ ಫ್ರೀಯಾಗಿ ಹೋಗ್ತಾರೆ ಬಟ್ ಖರ್ಚು ವೆಚ್ಚಗಳಿಗೆ ಈ ಹಣವನ್ನೇ ಬಳಸ್ಕೊಳ್ಳಿಕ್ಕೆ ಮನೆ ಯಾರನ್ನೂ ಕೂಡ ಕೇಳೋದು ಬೇಡಪ್ಪ ಈ ಹಣವನ್ನು ನಾವು ಬಳಕೆ ಮಾಡ್ಬೋದು ಅಂತಲೂ ಕೂಡ ಯೋಚನೆ ಮಾಡಿರಿದ್ದಾರೆ ಮೊನ್ನೆ ಒಬ್ಬರು ಲೈಬ್ರರಿನೇ ಶುರು ಮಾಡಿದ್ದಾರೆ ಮೊನ್ನೆ ಸೊಸೆಗೆ ಅತ್ತೆ ಗೃಹಲಕ್ಷ್ಮಿ ಬಂದಂಥ ಹಣವನ್ನು ತೆಗೆದುಕೊಂಡು ಅಲ್ಲಿ ಒಂದು ಶಾಪನ್ನು ಮಾಡಿಕೊಡುವಂಥ ಕೆಲಸ ಮಾಡಿದರು ಹೋಳಿಗೆ ಊಟವನ್ನು ಕೊಡಿಸುವಂಥ ಕೆಲಸನೂ ಕೂಡ ಮಾಡಿದರು ಹೀಗೆ ಭಾಳ ವಿಚಾರಗಳಿಗೆ ಸದ್ವಿನಿಯೋಗ ಆಗ್ತಿದೆ ಈ ಹಣ ಅದರಲ್ಲೂ ಕೂಡ ಈ ಐದು ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಅತಿ ಹೆಚ್ಚು ಬಳಕೆ ಆಗ್ತಿರುವಂಥ ಅತಿ ಹೆಚ್ಚು ಮೊತ್ತದ ಹಣ ಅಂದರೆ ಅದು ವ್ಯಯ ವ್ಯ ಆಗ್ತಾ ಇರೋದು ಈ ಗ್ಯಾರಂಟಿ ಸ್ಕೀಮ್ ನಡಿಯಲ್ಲಿ ಸೊ ಇದರ ಹಿನ್ನೆಲೆಯಲ್ಲಿ ಬೇರೆ ಸ್ಕೀಮ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಸ್ಕೀಮ್ನ ಹಣ ವರ್ಗಾವಣೆ ಆಗ್ತಾ ಇರೋದು ಸ್ವಲ್ಪ ಡಿಲೇ ಆಗ್ತಾ ಇದೆ ಬಟ್ ಎಲ್ಲರೂ ಕೂಡ ಕೇಳ್ತಾ ಇರೋದು ಇಮ್ಮಿಡೇಟಾಗಿ ಕೊಡುವಂಥ ಕೆಲಸ ಆಗಲಿ ಒಂದು ತಿಂಗಳಾದಮೇಲೆ ನೆಕ್ಸ್ಟ್ ಮಂತ್ ಅಂಥದ್ದು ಒಳಗಡೆ ನಾವು ಬರಲಿ ಅಂತೇಳಿ ಕೇಳ್ತಾ ಇದ್ದಾರೆ ಬಟ್ ಅದು ವಾಸ್ತವವಾಗಿ ಹಾಗೆ ಇರೋದು ನಿಜವಾಗ್ಲೂ ಕೂಡ ವಿಪರ್ಯಾಸದ ಸಂಗತಿ ಇದು ಗೃಹಲಕ್ಷ್ಮಿ ಸಂಬಂಧದಂತೆ ಅಪ್ಡೇಟ್ ಮಾಹಿತಿ ಏನಿದೆ ಅಂದರೆ ನಿಮಗೆ ಜುಲೈ ತಿಂಗಳ ಹಣ ಎಷ್ಟು ಪರ್ಸೆಂಟೇಜ್ ಬಂದಿದೆ ಇನ್ನು ಯಾವಾಗ ಬರುತ್ತೆ ಆಗಸ್ಟ್ ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ ಮತ್ತು ಸೆಪ್ಟೆಂಬರ್ ತಿಂಗಳು ಕಂತಿನ ಹಣಕ್ಕೆ ಏನಾದರೂ ಹಣ ರಿಲೀಸ್ ಮಾಡಿದೆಯೋ ಇಲ್ವೋ ಎಲ್ಲ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂಥೇಳಿ ಭಾವಿಸಿದ್ದೀನಿ ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ ನ್ಯೂಸ್ ಏಟಿನ್